ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ಒಂದು ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಂಥ ಪ್ರಶ್ನೆಗಳು ಡೌಟ್ಸ್ಗಳು ಬರ್ತಾ ಇರುವಂಥದ್ದು ಯಾಕೆಂದರೆ ಇದರ ಕುರಿತು ಹೆಚ್ಚಿಗೆ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಕೊಡುವಂಥವ್ರು ಅಂತ ಬಿ ಎಡ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಗಳ ಕೊಡುವಂಥವ್ರ ಸಂಖ್ಯೆ ಕಡಿಮೆ ಇರೋದರಿಂದ ವಿದ್ಯಾರ್ಥಿಗಳಿಗೆ ಎರಡನ್ನ ಕೇಳಬೇಕು ಸೊ ಏನೇನು ಪ್ರೊಸೆಸ್ ಇರುತ್ತೆ ಏನೇನು ಡಾಕ್ಯುಮೆಂಟನ್ನು ತಗೊಂಡೋಗಾಗಿರುತ್ತೆ ವೆರಿಫಿಕೇಷನ್ಗೆ ಸೊ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ ಸೀಟ್ ಯಾವ ಥರ ಸಿಗುತ್ತೆ ನಮಗೆ ಏನು ಎತ್ತಂತ ಸಾಕಷ್ಟು ಪ್ರಶ್ನೆಗಳಲ್ಲಿರುವಂಥದ್ದು ಇದರ ಬಗ್ಗೆ ಈ ವಿಡದಲ್ಲಿ ನಿಮಗೆ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ಸಿಗ್ತಾ ಇರುವಂಥದ್ದು ಅದಕ್ಕೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡದಲ್ಲಿ ವಿದ್ಯಾರ್ಥಿಗಳಿಗೆ ಬಿ ಎಡ್ನ ಒಂದು ಕೌನ್ಸಿಲಿಂಗ್ ಏನಿತ್ತಲ್ಲ ವೆರಿಫಿಕೇಶನ್ ಅದಕ್ಕೆ ಯಾವ ದಿನಾಂಕದಿಂದ ಅದು ನಡೀತದೆ ಸೊ ವಿದ್ಯಾರ್ಥಿಗಳಿಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ರೆಕ್ಯುಲರ್ ಡಾಕ್ಯುಮೆಂಟ್ಸ್ ಏನನ್ನು ತಗೊಂಡು ಹೋಗಬೇಕು ಒರಿಜಿನಲ್ ಯಾವುದು ಹೇಗೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳನ್ನು ತಿಳಿಸ್ತಾ ಇರುವಂಥದ್ದು ಮೊದಲ ಬಾರಿಗೆ ಕನ್ನಡ ವಯದ ಯೂಟ್ಯೂಬ್ ಅಲ್ಲಿ ವಿಡಿಯೋ ವೀಕ್ಷಣೆ ಮಾಡ್ತಿರೋ ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇಸ್ಟಾಲ್ ಲಿಂಕ್ ಫೇಸ್ಬುಕ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಮಾಹಿತಿ ಇನ್ಫಾರ್ಮೇಷನ್ ನೀವು ಪಡ್ಕೋತಾ ಇರಬಹುದು ನಿಮ್ದು ಡೌಟ್ ಇದ್ದರೂ ಕೂಡ ಇನ್ಸ್ಟಾಲ್ ಮೇಲೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊತಾ ಇರಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋ ಶೇರ್ ಮಾಡಿ ಒಂದು ಲೈಕ್ ಮುಖಾಂತರ ನೀವು ವಿಡಿಯೋ ನೋಡ್ತೀರಾ ಅನ್ಕೊಂಡಿದ್ದೀವಿ ಹೆಚ್ಚಿಗೆ ಒಂದು ಲೈಕ್ಸ್ ಬಂದಾಗ ಈ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಶುಮೋಣ ಬನ್ನಿ ವಿದ್ಯಾರ್ಥಿಗಳು ಯಾವಾಗ ಕೌನ್ಸಿಲಿಂಗ್ ಇರುತ್ತೆ ಮೂಲ ದಾಖಲೆಗಳತಿಗಳಂದರೆ ಡಾಕ್ಯುಮೆಂಟರಿ ವೆರಿಫಿಕೇಶನ್ ಆಗಿರುತ್ತೆ ಅಂತ ವಿದ್ಯಾರ್ಥಿಗಳೇನು ಕೇಳ್ತಿರಲ್ಲ ಸೊ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ವೆರಿಫಿಕೇಷನ್ ಬಂದ್ಬಿಟ್ಟು ಕೌನ್ಸಿಲಿಂಗ್ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ನೂಡಲ್ ಸೆಂಟರ್ ಅಂತ ಏನು ಕರಿತಾರಲ್ಲ ಡಯಟ್ ಅಥವಾ ಸಿ ಟಿ ಇ ಅಂತಂದ್ಬಿಟ್ಟು ಅವುಗಳ ಮೂಲಕ ಡಿಸೆಂಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಶುರುವಾಗುತ್ತೆ ಸೊ ಒಂದು ವೆರಿಫಿಕೇಷನ್ಗಳು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಿದ್ಯಾರ್ಥಿಗಳಿಗೆ ದಿನಗಳನ್ನು ಹೊರತುಪಡಿಸಿ ಕೌನ್ಸಿಲಿಂಗ್ ಅಂದರೆ ವೆರಿಫಿಕೇಶನ್ಗಳು ನೀಡಿ ಇರುತ್ತೆ ನಡೆಯಲಿದೆ ಅಂತ ಮಾಹಿತಿ ಕೊಟ್ಟಿದರೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದ ಅಭ್ಯರ್ಥಿಗಳನ್ನು ಗೈರು ಹಾಜರು ಎಂದು ಪರಿಗಣಿಸಿ ಮುಂದಿನ ಹಂತಕ್ಕೆ ಪ್ರಕ್ರಿಯೆಗಳಿಗೆ ಕೈ ಪರಿಗಣಿಸಲಾಗುವುದಿಲ್ಲ ಅಂತ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿದ್ರೆ ಮಾತ್ರ ನಿಮ್ಮನ್ನ ನೆಕ್ಸ್ಟ್ ಸ್ಟೆಪ್ ಗಳಿಗೆ ಕನ್ಸಿಡರ್ ಮಾಡ್ತಾರೆ ಇಲ್ಲ ನೀವು ಡಾಕ್ಯುಮೆಂಟರಿ ವೆರಿಫಿಕೇಶನ್ಗೆ ಹೋಗಿಲ್ಲ ಅಂದ್ರೆ ನಿಮ್ಮನ್ನ ಅಲ್ಲಿಗೆ ಕೈ ಬಿಡ್ತಾರೆ ನೀವು ಅಪ್ಲಿಕೇಶನ್ ಹಾಕಿದ್ರೂ ಕೂಡ ವೇಸ್ಟ್ ಆಗುತ್ತೆ ಅದು ಈಗೇನೇ ಡಾಕ್ಯುಮೆಂಟ್ನ ಅಂತ ಮಾಹಿತಿನ ಕೊಡೋದರೆ ಸೊ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರ್ತಾರೆ ಇದರ ಒಂದು ಒರಿಜಿನಲ್ ತೊಗೊಂಡೋಗಿ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ನ ತಗೊಂಡೋಗಿ ಸೊ ಎಸ್ ಎಲ್ ಸಿ ಅಂಕಪಟ್ಟಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ನಿಮ್ದು ಎಸ್ ಎಲ್ ಇ ಮತ್ತು ದ್ವಿತೀಯ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಿರುತ್ತೆ ಜೊತೆಗೆ ಒಂದೊಂದು ಇವೆಲ್ಲ ಎಲ್ಲ ಹೇಳ್ತಿರ್ಲಿಲ್ಲ ಒಂದು ಸೆಟ್ ಜೆರಾಕ್ಸ್ ಕೂಡ ಇಟ್ಕೊಂಡಿರಬೇಕಾಗುತ್ತೆ ಜೆರಾಕ್ಸ್ ಕೂಡ ಹೋಗಬೇಕು ಮತ್ತು ಒರಿಜಿನಲ್ ಕೂಡ ತೊಗೊಳ್ಬೇಕು ಎಸ್ ಎಲ್ ಸಿ ಪಿ ಯು ಸಿದು ಮಾರ್ಕ್ಸ್ ಕಾರ್ಡ್ ಆದಮೇಲೆ ಪದವಿ ಅಂಕಪಟ್ಟಿಗಳು ಪದವಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿಯ ಮಾರ್ಕ್ಸ್ ಕಾರ್ಡ್ ಪುನರಾವರ್ತಿತ ಅಭ್ಯರ್ಥಿಗಳು ಪ್ರತಿ ವರ್ಷದ ಕ್ರೂಢೀಕೃತ ಅಂಕಪಟ್ಟಿಯನ್ನು ಅಥವಾ ಲಭ್ಯವಿಲ್ಲದಿದ್ದಲ್ಲಿ ಎಲ್ಲ ಪ್ರಯತ್ನ ಅಂಕಪಟ್ಟಿಗಳನ್ನು ಲಗತ್ತಿಸುವುದನ್ನು ಕೊಟ್ಟಿದರೆ ರಿಪೀಟರ್ಸ್ ಆಗಿದ್ರೆ ಫೇಲ್ ಆಗಿ ಪರೀಕ್ಷೆ ಬರೆದಿದೆ ಸೊ ಎಲ್ಲ ವರ್ಷದ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡೋಗುತ್ತೆ ನೀವು ಅದಿಲ್ಲ ಅಂತಂದ್ರೂ ಕೂಡ ವಿದ್ಯಾರ್ಥಿಗಳಿಗೆ ನೀವು ಫೇಲ್ ಆಗಿ ಪಾಸ್ ಆಗಿದ್ದೀರಾ ಅಂದರೆ ಒಟ್ಟಿನಲ್ಲಿ ನಿಮ್ದು ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇಲ್ಲ ಇವಾಗ ಫೈನಲ್ ಇಯರ್ ಅಥವಾ ಸಮ ಆರನೇ ಸಮದ ಮಾರ್ಕ್ಸ್ ಕಾರ್ಡ್ ನನಗೆ ಬಂದಿಲ್ಲ ಅಂದ್ರೆ ಅದರ ಒಂದು ರಿಸಲ್ಟ್ ಶೀಟ್ಗೆ ನಿಮ್ಮ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಕಡೆಯಿಂದ ಸೀಲ್ ಸೈನ್ ಅನ್ನು ಹಾಕ್ಸ್ಕೊಂಡು ಹೋಗೋದ್ರ ಮುಖಾಂತರ ವೆರಿಫೈ ಮಾಡಬಹುದು ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಫೇಲ್ ಆಗಿ ಕಟ್ಟಿ ಮಾತ್ರ ಇತರ ಎಲ್ಲ ಬರೆದಿರೋ ವಿದ್ಯಾರ್ಥಿಗಳು ಅವುಗಳ ಒಂದು ದಾಖಲಾತಿಗಳನ್ನು ಕೂಡ ಅಂತ ಕೊಟ್ಟಿದ್ದಾರೆ ಮಾರ್ಕ್ಸ್ ಕಾರ್ಡ್ ಅನ್ನ ಕೂಡ ಮುಖಾಂತರ ಸೈನ್ ಹಾಕ್ಸ್ಕೊಳ್ಳೋದಕ್ಕೆ ತಗೊಂಡೋಗಿ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದ್ರೆ ಒಟ್ನಲ್ಲಿ ಫೇಲ್ ಆಗಿದ್ರೆ ಎಲ್ಲ ಒಂದು ಪ್ರಯತ್ನಗಳದ್ದು ತಗೊಂಡೋಗಿ ಸ್ನಾತಕೋತ್ತರದ್ದು ಸೇಮೇ ಇರುತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸೋದಕ್ಕೆ ಸೊ ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ ಏಳು ವರ್ಷ ವ್ಯಾಸಂಗ ಮಾಡಿದ ಬಗ್ಗೆ ಪ್ರಮಾಣ ಪತ್ರ ಒದಗಿಸಬೇಕು ಅಂತ ಕೊಟ್ಟಿದರೆ ಒಂದರಿಂದ ಹನ್ನೆರಡನೇ ತರಗತಿವರೆಗೆ ಅಥವಾ ಅರ್ಹತಾ ಪರೀಕ್ಷೆಯಲ್ಲಿ ಅನುಬಂಧ ಒಂದರಂತೆ ಅಂತ ಕೊಟ್ಟಿದ್ದಾರೆ ಸೊ ಕನಿಷ್ಠ ಏಳು ವರ್ಷದ ವ್ಯಾಸಂಗ ಪ್ರಮಾಣಪತ್ರ ಸ್ಟಡಿ ಸರ್ಟಿಫಿಕೇಟನ್ನು ಎಲ್ಲ ವಿದ್ಯಾರ್ಥಿಗಳು ಕೊಡಬೇಕಾಗಿರುತ್ತೆ ಕನ್ನಡ ಮಾಧ್ಯಮದ ಮೀಸಲಾತಿ ಬೇಕು ಅಂತಂದರೆ ನಿಮಗೆ ಒಂದರಿಂದ ಹತ್ತನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿರೋದ್ರ ಬಗ್ಗೆ ಒಂದು ಪ್ರಮಾಣಪತ್ರ ಕೊಡಬೇಕಾಗಿರುತ್ತೆ ಅನುಬಂಧ ಒಂದರಂತೆ ಅಂತಲೂ ಕೂಡ ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿಯ ಮುದ್ರಿತ ಪ್ರತಿ ಹಾಗೂ ಶುಲ್ಕ ಪಾವತಿಸಿರುವ ಬ್ಯಾಂಕ್ ಚಲನ ಪ್ರತಿಯನ್ನು ಸಲ್ಲಿಸೋದು ಅಂತ ಕೊಟ್ಟಿದ್ದಾರೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅದರ ಒಂದು ಅಪ್ಲಿಕೇಶನ್ ಮತ್ತೆ ಮತ್ತು ಪ್ರಿಂಟ್ಔಟ್ ಬಂದಿರುತ್ತಲ್ಲ ಅಂದ್ರೆ ಪೇಮೆಂಟ್ ಆಗಿರೋದು ಅದನ್ನು ಕೂಡ ಅಂತ ಕೊಟ್ಟಿದ್ದಾರೆ ಗ್ರಾಮೀಣ ಮೀಸಲಾತಿ ಇರೋದಿಲ್ಲ ಸೊ ಅದರ ಒಂದು ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ ಸೂಚನೆಯಲ್ಲಿ ಮತ್ತು ಪ್ರವರ್ಗ ಅದರಲ್ಲಿ ಆಯ್ಕೆ ವಹಿಸುವಂಥವರಿಗೆ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರ ಒಂದು ಟು ಎ ಟು ಬಿ ಇತರೆ ಒಂದು ಕ್ಯಾಟಗರಿ ಮೀಸಲಾತಿ ಬೇಕು ಅಂದರೆ ಅದಕ್ಕೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಪ್ರೆಸೆಂಟ್ ಇರುವಂಥದ್ದು ತಹಸೀಲ್ದಾರರಿಂದ ದೃಢೀಕರಿಸಿರುವಂಥದ್ದು ಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳದ ಪತ್ರ ನೀವು ಡೈರೆಕ್ಟಾಗಿ ಪರೀಕ್ಷೆ ಕಟ್ಟಿ ಎಸ್ ಎಲ್ ಸಿ ಯು ಸಿ ಬರೆದಿದಾರೆ ಅಂದರೆ ಈ ಒಂದು ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ ಅವರು ಈ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಕೊಟ್ಟಿದ್ದಾರೆ ವಿಶೇಷ ಗುಂಪುಗಳಲ್ಲಿ ಆಯ್ಕೆ ಬಯಸಿದರೆ ಅದಕ್ಕೆ ಒಂದು ಪ್ರಮಾಣ ಪತ್ರಗಳಿರ್ತವೆ ಅದು ಮತ್ತು ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ವ್ಯಾಸಂಗ ಮಾಡಲು ಸರ್ಕಾರ ಮಾನ್ಯತೆ ಪಡೆದಿರತಕ್ಕಂಥ ಅನುಮತಿ ಪತ್ರ ಅಂತ ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿಗಳಿಗೆ ಅಂದರೆ ಪ್ರಸ್ತುತ ಸೇವೆ ಸಲ್ಲಿಸ್ತಿರ್ತಕ್ಕಂಥವ್ರಿಗೆ ಇದು ಅನ್ವಯ ಆಗುತ್ತೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅಂದರೆ ತ್ರೀ ಸೆವೆಂಟಿ ಒನ್ ಜೆಗೆ ಅನ್ವಯ ಆಗುವಂಥವರು ಅದರ ಒಂದು ಸಂಬಂಧಿತ ಒಂದು ದಾಖಲೆಗಳನ್ನು ತಗೊಂಡೋಗ್ಬೇಕಾಗಿತ್ತು ಇತರೆ ಅವಶ್ಯಕ ಮೂಲ ದಾಖಲಾತಿಗಳು ಅಂತ ಕೊಟ್ಟಿದ್ದಾರೆ ಸೊ ಇತರೆ ಒಂದು ದಾಖಲಾತಿಗಳು ಏನಿರುತ್ತವಲ್ಲ ನಿಮ್ಮದು ಎಲ್ಲನೂ ಕೂಡ ತಗೊಂಡೋಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಒಂದು ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಸೊ ಎಲ್ಲೂ ಕೂಡ ತೊಗೊಂಡೋಗಿರಿ ಬ್ಯಾಂಕ್ ಪಾಸ್ಬುಕ್ ಈ ಥರ ಏನೇನು ನಿಮಗೆ ಡಾಕ್ಯುಮೆಂಟ್ಸ್ ಅನಿಸುತ್ತೆ ಅದನ್ನು ಕೂಡ ತೊಗೊಂಡೋಗಿರಿ ಬಟ್ ಇಷ್ಟು ಕಡ್ಡಾಯವಾಗಿ ಬೇಕಾಗಿರುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳು ದಾಖಲಾತಿ ಸಮಯದಲ್ಲಿ ಮೂಲ ದಾಖಲಾತಿಗಳನ್ನು ಮೇಲಿನ ಕ್ರಮದಲ್ಲೇ ಜೋಡಿಸಬೇಕು ಫಸ್ಟ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡೆಯಿಂದಲೇ ಒಂದು ಆರ್ಡರಲ್ಲಿ ಜೋಡಿಸ್ಕೊಬರ್ಬೇಕು ಅಂತ ವಿದ್ಯಾರ್ಥಿಗಳ ಅಭ್ಯರ್ಥಿಗಳು ದುರೀಢೀಕರಿಸಿದ ಎಲ್ಲ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಒಂದು ಸೆಟ್ ಜೆರಾಕ್ಸ್ ಕೂಡ ಇರಬೇಕು ಅಂತ ಕೊಟ್ಟಿದ್ದಾರೆ ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಅಭ್ಯರ್ಥಿಯು ದಾಖಲಾತಿಗೆ ನಿಗದಿಪಡಿಸಿರುವ ಅರ್ಹತೆಯನ್ನು ಹೊಂದಿಲ್ಲ ಅಂತ ಗೊತ್ತಾದರೆ ಸೊ ಅವರನ್ನು ಅರ್ಹ ಅಥವಾ ಆಯ್ಕೆ ಪಟ್ಟಿಯಿಂದ ಪರಿಗಣಿಸೋದಿಲ್ಲ ಅಂತಲೂ ಕೂಡ ಕೊಟ್ಟಿದ್ದಾರೆ ನಿಮ್ಮ ಎಲಿಜಿಬಿಲ್ಟಿ ಲಿಸ್ಟಿಂದ ತೆಗೆದಾಕ್ಬಿಡ್ತಾರೆ ಅಂತ ನೀವೇನಾದರೂ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡೋಗಿಲ್ಲ ಹಾಗೆ ಆ ಪಕ್ಷದಲ್ಲಿ ಅಭ್ಯರ್ಥಿಗಳ ಮೂಲ ಅಂಕಪಟ್ಟಿ ದಾಖಲೆಗಳ ಪರಿಶೀಲನೆ ನಂತರ ನೂಡಲ್ ಅಥವಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಆನ್ಲೈನ್ ಮುಖಾಂತರ ಮಾಹಿತಿಯನ್ನು ಹಿಂದೀಕರಿಸುವುದಂತ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ಅಂಕಪಟ್ಟಿಯಾಗಿರ್ಬೋದು ದಾಖಲೆಗಳಾಗಿರ್ಬೋದು ಸೊ ನೂಡಲ್ ಅಥವಾ ವ್ಯವಸ್ಥಾಪಕ ಸಿಟಿ ಡೈರೆಕ್ಟ್ ಕೇಂದ್ರಗಳಲ್ಲಿ ನಿಮ್ಮ ಮಾಹಿತಿ ಹಿಂದೀಕರಿಸುವುದರ ಎಡಿಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇರುತ್ತೆ ಅನ್ನೋ ಥರ ಕೊಟ್ಟಿದ್ದಾರೆ ನೋಡಲ್ ಕೇಂದ್ರಗಳಲ್ಲಿ ಅಭ್ಯರ್ಥಿ ಮೂಲ ದಾಖಲೆ ಪರಿಶೀಲನೆ ನಡೆಸಿ ಮಾಹಿತಿ ಅಪ್ಡೇಟ್ ಮಾಡಿದ ನಂತರ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗ್ತದೆ ಅಂತ ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳೇ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್